ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ ಯಸ್ ಯಸ್ ಟೀಚರ್ ಪ್ರೆಸೆಂಟ್ ಮ್ಯಾಮ್ ಎಲ್ಲರಿಗೂ ನಮಸ್ಕಾರಗಳು. ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು 7ನೇ ತರಗತಿಯ ಪ್ರಥಮ ಭಾಷೆ ಸಿರಿಕನ್ನಡದಲ್ಲಿ ಪದ್ಯಪಾಠವಾದಂತಹ ಬಿಡುಗಡೆಯ ಹಾಡು ಇದರ ಅಂತಿಮ ಭಾಗ ಅಂದರೆ ಭಾಗ 2ನ್ನು ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ ಮಕ್ಕಳೇ. ಅದರಲ್ಲಿರುವಂತಹ ಕಲಿಕಾಂಶಗಳು ಅಂದರೆ ಪದ್ಯ ಭಾಗಗಳು, ಅದರಲ್ಲಿರುವಂಥ ಸಾರಾಂಶವನ್ನು ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ ಮಕ್ಕಳೇ. ಎಲ್ಲರೂ ನಿಮ್ಮ ಪಠ್ಯಪುಸ್ತಕ ಹಾಗೆ ಜೊತೆಗೆ ಒಂದು ನೋಟ್ ಪುಸ್ತಕ ಮತ್ತು ಒಂದು ಪೆನ್ಸಿಲನ್ನು ಅಥವಾ ಪೆನ್ನನ್ನು ತೆಗೆದು ಸಿದ್ಧ ಮಾಡಿ ಇಟ್ಕೊಂಡಿರಿ. ನಿಮಗೆ ಪದಗಳ ಅರ್ಥ ಹಾಗೆ ಪ್ರಶ್ನೋತ್ತರ ಚಟುವಟಿಕೆಗಳನ್ನು ನೀಡಲಾಗುವುದು, ಆದ್ದರಿಂದ ಸಿದ್ಧ ಮಾಡಿ ಇಟ್ಕೊಂಡಿರಿ ಮಕ್ಕಳೇ. ತರಗತಿಯನ್ನು ಪ್ರಾರಂಭಿಸೋಣ ಮಕ್ಕಳೇ. ಹಿಂದಿನ ಅವಧಿಯಲ್ಲಿ ತಿಳಿದುಕೊಂಡ ಕಲಿಕಾಂಶಗಳು, ನಾವು ಹಿಂದಿನ ಅವಧಿಯಲ್ಲಿ ಏನು ತಿಳ್ಕೊಂಡಿದ್ವಿ ಅನ್ನೋದ್ರ ಬಗ್ಗೆ ನೋಡೋಣ ಮಕ್ಕಳೇ. ಬಿಡುಗಡೆ ಹಾಡು ಪದ್ಯದ ಆಶಯ ಅಥವಾ ಪ್ರವೇಶ ಇದನ್ನು ತಿಳ್ಕೊಂಡಿದ್ವಿ. ಪದ್ಯವನ್ನು ರಚಿಸಿದ ಕವಿಗಳಾದ ಮುದೇನೂರು ಸಂಗಣ್ಣನವರ ಕವಿಕೃತಿ ಪರಿಚಯವನ್ನು ನಾವು ಮಾಡಿಕೊಂಡಿದ್ವಿ. ಹಾಗೆ ಪದ್ಯವಾಚನ ಮತ್ತು ಸಾರಾಂಶವನ್ನು ನಾವು ಅವತ್ತು ತಿಳ್ಕೊಂಡಿದ್ವಿ, ಹೌದಲ್ವಾ ಮಕ್ಕಳೇ? ಅದರ ಬಗ್ಗೆ ಒಂದು ನಾವು ಏನೇನು ಕಲ್ತಿದ್ವಿ ಅನ್ನೋದನ್ನು ನೆನಪು ಮಾಡ್ಕೊಳ್ಳೋಣ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಪಂಜರ ಕಾಣಿಸ್ತಿದೆ, ಪಂಜರದಲ್ಲಿ ಹಕ್ಕಿ ಇದೆ. ಎರಡನೇ ಚಿತ್ರದಲ್ಲಿ ಹಕ್ಕಿಗಳು ಹೊರಗಡೆ ಬಂದು ಹಾರಾಡ್ತಾ ಇದ್ದಾವೆ, ಹೌದಲ್ವಾ ಮಕ್ಕಳೇ? ಇದು ನಮಗೆ ಬಿಡುಗಡೆಯ ಸಂಕೇತ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ ಅಲ್ವಾ? ಎಷ್ಟನೇ ಪದ್ಯ ಇದು ನೆನಪು ಮಾಡ್ಕೊಳ್ಳಿ, ಹೇಳೋಣ ಪದ್ಯವನ್ನು. ಹಂಗಿನ ರಮನೆಯ ಮುಳ್ಳಿನಿ ಪಂಜರದಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ, ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತ ವಿಹರಿಸಲಿ ಹರ್ಷದಲ್ಲಿ ಹಿಗ್ಗಿನೊಳು ಸೊಕ್ಕಿ. ನೆನಪಾಯ್ತಾ ಮಕ್ಕಳೇ? ಒಂದನೇ ಪದ್ಯ ನೆನಪಾಯ್ತಾ? ನೋಡಿ ಮಕ್ಕಳೇ, ಅದು ನೀವು ಆ ಚಿತ್ರ ನೋಡಿದ ತಕ್ಷಣ ಒಂದನೇ ಪದ್ಯ ಭಾಗ ಅಂತ ನೆನಪು ಮಾಡ್ಕೊಳ್ತೀರಿ. ಹಾಗೆ ಇಲ್ಲಿ ನೋಡೋಣ, ನಿಂತ ನೀರು ಹಾಗೆ ಇಲ್ಲಿ ಹರಿತಾ ಇದೆ, ಏನಕ್ಕಾಗಿ ಚಡಪಡಿಸ್ತಿದೆ ನೋಡೋಣ ಮಕ್ಕಳೇ. ಆ ಪದ್ಯವನ್ನು ನೆನಪಿಸ್ಕೊಳ್ಳೋಣ. ಮಡುಗಟ್ಟಿ ನಿಲ್ಲಿಸಿದ ನೀರು ತಾ ಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ. ಮಡುಗಟ್ಟಿ ನಿಲ್ಲಿಸಿದ ನೀರು ತಾ ಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ. ಹಸಿದ ನೆಲವನ್ನು ತಣಿಸಿ ಹಸಿರು ವಸನವ ನುಡಿಸಿ ಅಡೆತಡೆಯ ಗೋಡೆಗಳ ಕೆಡಹಲೈ ದುಡುಕಿ. ಹಸಿದ ನೆಲವನ್ನು ತಣಿಸಿ ಹಸಿರು ಸನವ ನುಡಿಸಿ ಅಡೆತಡೆಯ ಗೋಡೆಗಳ ಕೆಡಹಲೈ ದುಡುಕಿ. ನೆನಪಾಯ್ತಲ್ವಾ ಮಕ್ಕಳ ಎರಡೇ ಪದ್ಯ ಭಾಗ? ಹಾಗೆ ಮೂರನೇ ನೋಡೋಣ. ಮೃಗರಾಜ ಕಾಣ್ತಾ ಇದ್ದಾನೆ, ಹೌದಲ್ವಾ? ಯಾವುದಕ್ಕೆ ಹೋಲಿಸಿದ್ದಾರೆ ಅನ್ನೋದು ಗೊತ್ತಿದೆ ಅಲ್ವಾ ಮೃಗರಾಜ? ಆ ಪದ್ಯ ಭಾಗವನ್ನು ನೆನಪು ಮಾಡ್ಕೊಳ್ಳೋಣ. ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹದ್ದಿನೊಳು ಗೊಣಗುತಿಹ ಇನ್ನು ಈ ಬಂಧನ ಸಾಕು. ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹದ್ದಿನೊಳು ಗೊಣಗುತಿಹ ಇನ್ನು ಈ ಬಂಧನ ಸಾಕು. ಕನಲಿ ಕೆಂಗಿಡಿಯು ಗುಳಿ ಪಂಜರಗಳ ನೆತ್ತುತಿಹ ಸೆರೆಯಿಂದ ನಾಜಿಗಿದು ಸದರೇರಬೇಕು. ಕನಲಿ ಕೆಂಗಿಡಿಯುಗುಳಿ ಪಂಜರಗಳ ನೆತ್ತುತಿಹ ಸೆರೆಯಿಂದ ನಾಜಿಗಿದು ಸದರೇರಬೇಕು. ಮೂರನೇ ಪದ್ಯ ಜ್ಞಾಪಕ ಬಂತಲ್ವಾ ಮಕ್ಕಳೇ? ಈಗ ಇದರ ಒಂದು ಪುನರ್ಮನನವನ್ನು ಮಾಡೋಣ. ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ನಿಮಗೆ ಗೃಹಪಾಠ ಕೊಟ್ಟಿದ್ದೆ. ಒಂದನೇ ಪ್ರಶ್ನೆ, ಬಿಡುಗಡೆ ಹಾಡು ಪದ್ಯವನ್ನು ರಚಿಸಿದ್ದ ಕವಿ ಯಾರು? ಎಲ್ಲ ಬರೆದಿರ್ತೀರಿ ಅಂತ ಭಾವಿಸ್ತೀನಿ ಮಕ್ಕಳೇ. ಬಿಡುಗಡೆಯ ಹಾಡು ಪದ್ಯವನ್ನು ರಚಿಸಿದ ಕವಿ ಮುದೇನೂರು ಸಂಗಣ್ಣನವರು. ಬರ್ಕೊಂಡಿದ್ದೀರಲ್ವಾ ಮಕ್ಕಳೇ? ಹಾಗೆ ಮುದೇನೂರು ಸಂಗಣ್ಣನವರಿಗೆ ಲಭಿಸಿದ ಪ್ರಶಸ್ತಿಗಳು ಯಾವುವು? ಅವರ ಕವಿಕೃತಿ ಪರಿಚಯದಲ್ಲಿ ಕಳೆದ ತರಗತಿಯಲ್ಲಿ ಮಾಡ್ಕೊಂಡಿದ್ರಿ ಅಲ್ವಾ ಮಕ್ಕಳೇ? ಏನು ಬರೆದಿದ್ದೀರಿ ನೋಡೋಣ. ಮುದೇನೂರು ಸಂಗಣ್ಣನವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಎಲ್ಲ ಬರೆದಿರ್ತೀರಿ ಅಂತ ಭಾವಿಸ್ತೇನೆ ಮಕ್ಕಳೇ. ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿಹರಿಸಲು ಏನು ಮಾಡಬೇಕು ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದೆ. ಎಲ್ಲ ಉತ್ತರ ಬರೆದಿದ್ದೀರಿ ಅಲ್ವೇ?
ನೋಡೋಣ. ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿಹರಿಸಲು ಪಂಜರದ ಬಾಗಿಲನ್ನು ಮುರಿದುಕೊಂಡು ಹೊರಬಂದು ಬಾನಾಡಿಯಾಗಿ ಹಾರಬೇಕು. ಅಲ್ವಾ ಮಕ್ಕಳೇ, ಎಲ್ಲರೂ ಬರೆದಿದ್ದೀರಿ ಅಂತ ಭಾವಿಸ್ತೇನೆ. ಈಗ ಈ ಅವಧಿಯಲ್ಲಿ ಅಂದರೆ ಇಂದಿನ ತರಗತಿಯಲ್ಲಿ ನಾವೇನೇನು ಕಲ್ತ್ಕೊಳ್ತಾ ಇದ್ದೀವಿ ನೋಡೋಣ ಮಕ್ಕಳೇ. ಭಾರತ ದೇಶಕ್ಕೆ ಆಶಾಕಿರಣ ಹೇಗೆ ಬರಬೇಕು ಎಂಬುದನ್ನು ತಿಳಿಯುತ್ತೇವೆ. ಬ್ರಿಟಿಷರನ್ನು ಭಾರತದಿಂದ ಓಡಿಸುವ ಪ್ರಯತ್ನಗಳು, ಹಾಗೆ ಒಗ್ಗಟ್ಟಿನಿಂದ ಸ್ವಾತಂತ್ರ್ಯವನ್ನು ಪಡೆಯಬೇಕೆಂಬ ಗುರಿಯನ್ನು ಹೊಂದುವುದು. ನೋಡಿ ಮಕ್ಕಳೇ, ಈ ಅಂಶಗಳನ್ನೆಲ್ಲ ನಾವು ಈ ಒಂದು ಪದ್ಯಭಾಗದಲ್ಲಿ 3, 4, 5 ಪದ್ಯಭಾಗಗಳಲ್ಲಿ ನಾವು ಈ ಅಂಶಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಮಕ್ಕಳೇ, ಈಗ ನಾವು 3ನೇ ಪದ್ಯಭಾಗವನ್ನು ಓದೋಣ. ಮಕ್ಕಳೇ, ಎಲ್ಲ ಪಠ್ಯಪುಸ್ತಕವನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದೀರಲ್ಲ, ನೀವು ಓದೋದಕ್ಕೆ ಪ್ರಾರಂಭಿಸಿ. ರವಿ ಕಿರಣಗಳ ಸೆರೆಯೊಳಡಗಿಸಿ ಹಕಾರಿರುಳೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು. ರವಿ ಕಿರಣಗಳ ಸೆರೆಯೊಳಡಗಿಸಿ ಹಕಾರಿರುಳೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು. ತೊಳೆದು ಹೋಗಲಿ ಸಕಲ ಮೈಮನದ ಕೊಳಕುಗಳು ಒಳ ಹೊರಗು ತಿಳಿ ನೀರ ಮಳೆ ಸುರಿಯಬೇಕು. ತೊಳೆದು ಹೋಗಲಿ ಸಕಲ ಮೈಮನದ ಕೊಳಕುಗಳು ಒಳ ಹೊರಗು ತಿಳಿ ನೀರ ಮಳೆ ಸುರಿಯಬೇಕು. ಪದ್ಯವನ್ನು ಆಲಿಸಿದ್ರಲ್ಲ, ನೋಡೋಣ ಮಕ್ಕಳೇ ಇದನ್ನು. ರವಿ ಕಿರಣಗಳ ಸೆರೆಯೊಳಡಗಿಸಿ ಹಕಾರಿರುಳೆ ಹೊರಗೆ ಬಿಡು ದೂರ ಸರಿ ಹರಡಲಿ ಬೆಳಕು. ತೊಳೆದು ಹೋಗಲಿ ಸಕಲ ಮೈಮನದ ಕೊಳಕುಗಳು ಒಳ ಹೊರಗು ತಿಳಿ ನೀರ ಮಳೆ ಸುರಿಯಬೇಕು. ನೋಡೋಣ ಮಕ್ಕಳೇ ಇದರ ಅರ್ಥ ಏನು ಅಂತ. ನೋಡಿ, ರವಿ ಕಿರಣಗಳ ಸೆರೆಯೊಳಡಗಿಸಿ ಹಕಾರಿರುಳೆ, ಹಂಗಂದ್ರೆ ರವಿ ಕಿರಣ ಅಂದ್ರೇನು? ಸೂರ್ಯನ ಕಿರಣಗಳು. ಆ ಸೂರ್ಯನ ಕಿರಣಗಳನ್ನು ಸೆರೆಯೊಳಡಗಿಸಿಹ ಅಂದ್ರೇನು? ಬಂಧನದಲ್ಲಿ ಇರಿಸುವಂತಹ ಅಥವಾ ಸೆರೆಯಲ್ಲಿ ಇರಿಸಿಕೊಂಡಂತಹ. ಅಡಗಿಸಿ ಅಂದರೆ ಬಚ್ಚಿಟ್ಟುಕೊಂಡಂತಹ. ಕಾರಿರುಳೆ, ಕಾರಿರುಳು ಅಂದರೆ ಕಪ್ಪಾದ ಇರುಳು, ರಾತ್ರಿ ಅಥವಾ ದಟ್ಟವಾದ ಕತ್ತಲೆಯೇ. ಹೊರಗೆ ಬಿಡು, ಹೊರಗೆ ಬಿಡು, ದೂರ ಸರಿ. ಹೊರಗೆ ಬಿಡು ಅಂದರೆ ಏನು? ರವಿಕಿರಣಗಳನ್ನು, ಸೂರ್ಯನ ಕಿರಣಗಳನ್ನು ಹೊರಗೆ ಬಿಡು ಅಂತ ಹೇಳ್ತಾ ಇದ್ದಾರೆ ಕವಿ. ದೂರ ಸರಿ, ನೀನು ದೂರ ಹೊರಟೋಗು. ಹರಡಲಿ ಬೆಳಕು ಅಂದರೆ ಸೂರ್ಯನ ಕಿರಣಗಳ ಮೂಲಕ ಇಡೀ ನಮ್ಮ ಭಾರತ ದೇಶದಲ್ಲಿ ಏನು ಬೆಳಕು ಹರಡಲಿ ಅಂತ ಹೇಳ್ತಾ ಇದ್ದಾರೆ. ತೊಳೆದು ಹೋಗಲಿ ಸಕಲ ಮೈಮನದ ಕೊಳಕುಗಳು ಒಳ ಹೊರಗು ತಿಳಿ ನೀರ ಮಳೆ ಸುರಿಯಬೇಕು. ತೊಳೆದು ಹೋಗಲಿ ಸಕಲ, ಸಕಲ ಅಂದರೆ ಎಲ್ಲರ, ಎಲ್ಲ ಮೈಮನದ ಕೊಳಕುಗಳು, ಮೈನಲ್ಲಿರುವಂತಹ, ಮನಸ್ಸಿನಲ್ಲಿರುವಂತಹ ಕೊಳಕುಗಳು, ಏನು ಅಶುದ್ಧತೆ ಇದೆ ಅಥವಾ ದಾಸ್ಯದ ಒಂದು ಕೊಳಕು ಇದೆ, ಆ ಒಳಗೆ ಹೊರಗೆ ಎಲ್ಲವೂ ಹೊರಟು ಹೋಗಲಿ. ಯಾವುದರಿಂದ ಹೊರಟು ಹೋಗಲಿ? ತಿಳಿನೀರ ಮಳೆ ಸುರಿಯಬೇಕು. ಆ ತಿಳಿನೀರ ಮಳೆ ಸುರಿದಾಗ ಅದರಲ್ಲಿ ಒಳ ಹೊರಗುಗಳಲ್ಲಿ ಏನೇನಿದೆ ಕೊಳಕುಗಳು ಅದೆಲ್ಲ ತೊಳೆದು ಹೋಗಲಿ ಅಂತ, ಶುದ್ಧವಾಗಲಿ. ಅಂದರೆ ನಮ್ಮ ಭಾರತ ದೇಶ ಆ ಒಂದು ದಾಸ್ಯದಿಂದ ವಿಮೋಚನೆಯನ್ನು ಪಡೀಲಿ ಅನ್ನೋದು ಇದರ ಪ್ರಮುಖ ಉದ್ದೇಶ. ಅರ್ಥ ಆಯ್ತಲ್ವಾ ಮಕ್ಕಳೇ? ಈಗ ಪದಗಳ ಅರ್ಥ ನೋಡೋಣ. ರವಿಕಿರಣ ಅಂದರೆ ಸೂರ್ಯನ ಕಿರಣ. ಅಡಗಿಸು ಅಂದರೆ ಬಚ್ಚಿಡು ಅಥವಾ ಕಾಣದಂತೆ ಮಾಡು. ಸಕಲ ಅಂದರೆ ಸರ್ವ, ಅಂದರೆ ಎಲ್ಲವೂ, ಎಲ್ಲರ, ಎಲ್ಲವೂ ಅಂತ ಇದರ ಅರ್ಥ. ಪದಗಳ ಅರ್ಥವನ್ನು ನೀವು ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಈ ಪದ್ಯಭಾಗದ ಸಾರಾಂಶವನ್ನು ಮತ್ತೊಮ್ಮೆ ನೋಡೋಣ. ಸೂರ್ಯನ ಕಿರಣಗಳನ್ನು ಸೆರೆಮನೆಯಲ್ಲಿ ಅಡಗಿಸಿರುವ ದಟ್ಟವಾದ ಕತ್ತಲೆಯೇ, ಸೂರ್ಯನ ಕಿರಣಗಳನ್ನು ಹೊರಗೆ ಬಿಡು. ಕತ್ತಲೆಯೇ ನೀನು ದೂರವಾಗು, ಬೆಳಕು ಎಲ್ಲ ಕಡೆ ಹರಡಲಿ. ಎಲ್ಲರ ಮೈ ಮನಸ್ಸುಗಳ ಕೊಳಕು ತೊಳೆದು ಹೋಗುವುದಕ್ಕೆ ಎಲ್ಲ ಕಡೆ ತಿಳಿನೀರಿನ ಮಳೆ ಸುರಿಯಲಿ ಎಂದು ಕವಿ ಹೇಳುತ್ತಾರೆ. ಇದನ್ನು ನೀವು ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ. ಮುಂದಿನ ಪದ್ಯಭಾಗವನ್ನು ನೋಡೋಣ ಮಕ್ಕಳೇ. 5ನೇ ಪದ್ಯಭಾಗ, ಎಲ್ಲ ಓದೋದಕ್ಕೆ ಸಿದ್ಧರಿರಿ. ಪ್ರಾಣಪಣ ಕಿಟ್ಟಿ ಹೆವು ಸಿಡಿಲ ಮರಿಗಳು ನಾವು ಪ್ರಳಯ ರುದ್ರರೆ ಹೌದು ಭಾರತೀಯ ಆಣೆ. ಪ್ರಾಣಪಣ ಕಿಟ್ಟಿ ಹೆವು ಸಿಡಿಲ ಮರಿಗಳು ನಾವು ಪ್ರಳಯ ರುದ್ರರೆ ಹೌದು ಭಾರತೀಯ ಆಣೆ. ಇನ್ನು ನಿನಗುಳಿಗಾಲವಿಲ್ಲ ನೀ ತೊಲಗು ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ. ಇನ್ನು ನಿನಗುಳಿಗಾಲವಿಲ್ಲ ನೀ ತೊಲಗು ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ. ಆಲಿಸಿದ್ರಲ್ವಾ ಮಕ್ಕಳೇ, ಓದೋಣ. ಪ್ರಾಣಪಣ ಕಿಟ್ಟಿ ಹೆವು ಸಿಡಿಲ ಮರಿಗಳು ನಾವು ಪ್ರಳಯ ರುದ್ರರೇ ಹೌದು ಭಾರತೀಯ ಆಣೆ.
ಇನ್ನು ನಿನಗುಳಿಗಾಲವಿಲ್ಲ, ನೀ ತೊಲಗು, ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ. ನೋಡೋಣ ಮಕ್ಕಳೇ ಈ ಪದ್ಯದ ಅರ್ಥವನ್ನು. ಪ್ರಾಣಪಣ ಕಿಟ್ಟಿ ಹೆವು, ಸಿಡಿಲ ಮರಿಗಳು ನಾವು ಅಂದರೆ ನಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿ ಹೆವು ಅಂದರೆ ಒತ್ತೆಯನ್ನು ಇಟ್ಟಿದ್ದೀವಿ. ಸಿಡಿಲ ಮರಿಗಳು ನಾವು, ಸಿಡಿಲ ಮರಿಗಳು ಅಂದರೆ ಸಿಡಿಲು ಅಂದರೆ ಹೇಗೆ ಅದು ಗರ್ಜಿಸುತ್ತೆ, ಸಿಡಿಲು ಹೇಗೆ ಶಬ್ದ ಮಾಡುತ್ತೆ, ಅದರ ಮರಿಗಳು ನಾವು, ಸಿಡಿಲ ಮರಿಗಳು ನಾವು ಆಗ್ತಾ ಇದ್ದೇವೆ. ಯಾಕೆ ಈ ದಾಸ್ಯದ ವಿಮೋಚನೆಯಿಂದ, ದಾಸ್ಯದಿಂದ ಸಿಡಿದೆದ್ದು ನಾವು ಏನ್ಮಾಗ್ತಾ ಇದ್ದೀವಿ, ಸಿಡಿಲ ಮರಿಗಳು ಆಗ್ತಾ ಇದ್ದೀವಿ. ಪ್ರಳಯ ರುದ್ರರೇ ಹೌದು, ಪ್ರಳಯ ಅಂದರೆ ವಿನಾಶಕಾಲ. ರುದ್ರ ಅಂದ್ರೇನು? ಶಿವನ ರೂಪ. ಶಿವ ತುಂಬ ಕೋಪಗೊಂಡಾಗ ರುದ್ರ ರೂಪವನ್ನು ತಾಳ್ತಾನೆ. ಯಾವ ಸನ್ನಿವೇಶದಲ್ಲಿ? ಪ್ರಳಯಕಾಲ ಸನ್ನಿವೇಶದಲ್ಲಿ ಅಥವಾ ನಾಶವಾಗುವಂತಹ ಸನ್ನಿವೇಶದಲ್ಲಿ. ಪ್ರಳಯ ರುದ್ರರೇ ಹೌದು, ನಾವು ಪ್ರಳಯ ರುದ್ರರಾಗ್ತಾ ಇದ್ದೇವೆ. ಭಾರತೀಯ ಮೇಲಾಣೆ, ನಮ್ಮ ಮಾತೆ ಯಾರು? ಭಾರತಿ. ನಮ್ಮ ಭಾರತ ಮಾತೆಯ ಮೇಲೆ ಆಣೆ, ನಾವು ನಮ್ಮ ಜೀವವನ್ನು ತೆತ್ತರೂ ಪರವಾಗಿಲ್ಲ, ನಮಗೆ ಸಾವು ಬಂದರೂ ಪರವಾಗಿಲ್ಲ, ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತೇವೆ, ಏನಾದರೂ ಸಿದ್ಧರಾಗಿರ್ತೇವೆ, ಸಿಡಿಲ ಮರಿಗಳಾಗ್ತೇವೆ, ಪ್ರಳಯ ರುದ್ರರಾಗ್ತೇವೆ ಅಂತ ಇಲ್ಲಿ ಹೇಳ್ತಾರೆ ಕವಿ. ಇನ್ನು ನಿನಗುಳಿಗಾಲವಿಲ್ಲ, ನೀ ತೊಲಗು ಅಂದರೆ ಇಲ್ಲಿ ಬ್ರಿಟಿಷರಿಗೆ ಹೇಳ್ತಾ ಇದ್ದಾರೆ ಮಕ್ಕಳ ಕವಿ. ಇನ್ನು ನಿನಗೆ ಇಲ್ಲಿ ಉಳಿಗಾಲ ಇಲ್ಲ, ನೀ ತೊಲಗು ಅಂದರೆ ನೀನು ಹೊರಟು ಹೋಗು. ಇನ್ನೆಲ್ಲ ನೀನೇಳು ಕಡಲುಗಳ ರಾಣಿ ಅಂದರೆ ಇನ್ನೆಲ್ಲ ಇಲ್ಲೇನು ಇಲ್ಲ, ಇನ್ನು ನೀನೇಳು, ಏಳು, ಎದ್ದು ಹೊರಟೋಗು. ಕಡಲುಗಳ ರಾಣಿ ಅಂದರೆ ಇಲ್ಲಿ ಬ್ರಿಟಿಷರು. ಇಲ್ಲಿ ಕಡಲುಗಳ ರಾಣಿಯನ್ನು, ಬ್ರಿಟಿಷರನ್ನು ಕಡಲುಗಳ ರಾಣಿ ಅಂತ ಹೇಳಿದ್ದಾರೆ. ಇನ್ನು ನಿನಗುಳಿಗಾಲವಿಲ್ಲ, ಇಲ್ಲಿ ನಿನಗೆ ಇನ್ನು ಉಳಿಗಾಲ ಇಲ್ಲ, ನಾವೆಲ್ಲ ಪ್ರಳಯ ರುದ್ರರಾಗ್ಬಿಟ್ಟಿದ್ದೇವೆ, ಸಿಡಿಲ ಮರಿಗಳಾಗ್ಬಿಟ್ಟಿದ್ದೇವೆ, ನೀ ಹೊರಟೋಗು ಕಡಲುಗಳ ರಾಣಿ ಅಂತ ಇಲ್ಲಿ ಕವಿ ಎಷ್ಟು ಸೊಗಸಾಗಿ ಹೇಳ್ತಾರೆ ನೋಡಿ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಈಗ ಈ ಪದಗಳ ಅರ್ಥ ನೋಡೋಣ. ಪಣಕ್ಕಿಡು ಅಂದರೆ ಒತ್ತೆ ಇಡು, ಅಂದರೆ ನಮ್ಮ ಪ್ರಾಣವನ್ನು ಪಣಕ್ಕಿಡೋದು. ಪ್ರಳಯ ಅಂದರೆ ವಿನಾಶಕಾಲ, ವಿನಾಶ. ತೊಲಗು ಬಿಟ್ಟು ಹೋಗು, ಹೊರಟು ಹೋಗು. ರುದ್ರ ಅಂದರೆ ಶಿವನ ರೂಪ, ಶಿವನಿಗೆ ಯಾವ ಕೋಪ ಬರುತ್ತೆ ಆಗ ಈ ರುದ್ರಾವತಾರವನ್ನು ತಾಳುವಂತಹ ಒಂದು ಸನ್ನಿವೇಶ. ಪದಗಳ ಅರ್ಥ ಎಲ್ಲ ಬರ್ಕೊಳ್ಳಿ ಮಕ್ಕಳೇ. ಈಗ ಈ ಪದ್ಯಭಾಗದ ಸಾರಾಂಶವನ್ನು ನೋಡೋಣ. ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಪ್ರಾಣವನ್ನೇ ಒತ್ತೆ ಇಡುತ್ತೇವೆ, ನಾವು ಸಿಡಿಲ ಮರಿಗಳಾಗುತ್ತೇವೆ, ಪ್ರಳಯ ರುದ್ರರಾಗುತ್ತೇವೆ. ಆದ್ದರಿಂದ ಇನ್ನು ನಿಮಗೆ ಉಳಿಗಾಲವಿರುವುದಿಲ್ಲ, ವಿನಾಶವಾಗುವ ಕಾಲ ಹತ್ತಿರ ಬಂದಿದೆ. ಕಡಲುಗಳ ರಾಣಿಯಾದ ಬ್ರಿಟಿಷರನ್ನು ನೀನು ಹೊರಟು ಹೋಗು ಎಂದು ಕವಿ ಹೇಳುತ್ತಾರೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಈ ಒಂದು ಸಾರಾಂಶವನ್ನು ನಿಮ್ಮ ಪುಸ್ತಕದಲ್ಲಿ ಬರ್ಕೊಂಡು ಅರ್ಥೈಸಿಕೊಂಡು ಓದಿಕೊಳ್ಳಿ. ಈಗ ಆರನೇ ಪದ್ಯ ಹಾಗೂ ಕೊನೆ ಪದ್ಯವನ್ನು ಓದೋಣ ಮಕ್ಕಳೇ, ಎಲ್ಲ ಆಲಿಸಿ. ಜಾತಿ ಮತ ಪಂಥಗಳ ಹುಟ್ಟರು ಹಿ ಮನುಜ ಮತ ಮೆರೆಸುವೆವು ಮೂರು ಬಣ್ಣದ ಗುಡಿಯ ಹಿಡಿದು. ಜಾತಿ ಮತ ಪಂಥಗಳ ಹುಟ್ಟರು ಹಿ ಮನುಜ ಮತ ಮೆರೆಸುವೆವು ಮೂರು ಬಣ್ಣದ ಗುಡಿಯ ಹಿಡಿದು. ಸರ್ವರಿಗೂ ಸಮನಾವು ಮನದುಂಬಿದ ನಿಯತ್ತಿ ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು. ಸರ್ವರಿಗೂ ಸಮನಾವು ಮನದುಂಬಿದ ನಿಯತ್ತಿ ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು. ಆಲಿಸಿದ್ರಲ್ವ ಮಕ್ಕಳೇ? ಈಗ ಓದೋಣ. ಜಾತಿ ಮತ ಪಂಥಗಳ ಹುಟ್ಟರು ಹಿ ಮನುಜ ಮತ ಮೆರೆಸುವೆವು ಮೂರು ಬಣ್ಣದ ಗುಡಿಯ ಹಿಡಿದು. ಸರ್ವರಿಗೂ ಸಮ ನಾವು ಮನದುಂಬಿ ದನಿಯತ್ತಿ ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು. ಈ ಪದ್ಯಭಾಗದ ಸಾರಾಂಶವನ್ನು ನೋಡೋಣ ಮಕ್ಕಳೇ, ಅರ್ಥ ಮಾಡ್ಕೊಳ್ಳೋಣ. ಜಾತಿ ಮತ ಪಂಥಗಳ ಹುಟ್ಟರು ಹಿ ಮನುಜ ಮತ. ಜಾತಿ ಮತ, ಆ ಜಾತಿ, ಈ ಜಾತಿ, ಆ ಮತ ಈ ಮತ, ಆ ಧರ್ಮ ಈ ಧರ್ಮ ಅನ್ನೋದಂತೆಲ್ಲ ಹುಟ್ಟರು ಹಿ ಅಂತ ಅನ್ನೋದ ಅಂದರೆ ಹುಟ್ಟರು ಹಿ ಅಂದರೆ ಅದನ್ನು ನಮ್ಮ ಮನಸ್ಸಿನಿಂದ ತೆಗೆದು ಹಾಕಬೇಕು. ಭಾರತೀಯರು ನಾವೆಲ್ಲರೂ ಮನುಜ ಮತ ಅಂತ ತಿಳ್ಕೋಬೇಕು. ಮನುಜ ಮತ ಅಂದರೆ ಮನುಷ್ಯರು, ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆಯಿಂದ. ಮೆರೆಸುವೆವು ಮೂರು ಬಣ್ಣದ ಗುಡಿಯ ಹಿಡಿದು ಅಂದ್ರೇನರ್ಥ? ನಮ್ಮ ಮೂರು ಬಣ್ಣದ ಗುಡಿ ಅಂದರೆ ಯಾವುದು ಮಕ್ಕಳೇ? ನಮ್ಮ ರಾಷ್ಟ್ರಧ್ವಜ. ಮೂರು ಬಣ್ಣಗಳಿಂದ ಕೂಡಿದ್ದೆ ಅಲ್ವಾ ಮಕ್ಕಳೇ? ಅದನ್ನು ನಾವು ಹೆಮ್ಮೆಯಿಂದ ಹಾರಿಸ್ತೇವೆ. ನಮ್ಮ ಕೈಯಲ್ಲಿ ಹಿಡಿದುಕೊಂಡು ನಾವು ಹೆಮ್ಮೆಯಿಂದ ಹಾರಿಸ್ಬೇಕು, ಅದನ್ನು ಮೆರೆಸಬೇಕು ಅಂತ ಇಲ್ಲಿ ಕವಿ ಹೇಳ್ತಾರೆ. ಸರ್ವರಿಗೂ ಸಮ ನಾವು ಮನದುಂಬಿ ದನಿ ಎತ್ತಿ ಅಂತಂದರೆ ನಾವು ಮನದುಂಬಿ ದನಿಯನ್ನು ಎತ್ತಿಕೊಳ್ತಾ ಸರ್ವರಿಗೂ ಸಮ ನಾವು, ನಾವೆಲ್ಲರಿಗೂ ಸಮ, ನಾವೆಲ್ಲರೂ ಒಂದೇ
ಅಂತ ನಾವು ತಿಳ್ಕೋಬೇಕು. ಮನದುಂಬಿ ಅಂದರೆ ಮನಸ್ಸಿನಿಂದ ಕೂಡಿ, ದನಿ ಎತ್ತಿ ದನಿ ಎತ್ತಿ, ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು. ಹಾಡುವೆವು ಎಂಥ ಹಾಡನ್ನು ಹಾಡ್ತೇವೆ? ಬಿಡುಗಡೆ ಯಾವುದರಿಂದ ಬಿಡುಗಡೆ? ಬ್ರಿಟಿಷರಿಂದ ಬಿಡುಗಡೆ, ದಾಸ್ಯದಿಂದ ಬಿಡುಗಡೆ ಅಂತ ಹೇಳ್ತಾರೆ ಇಲ್ಲಿ. ಒಕ್ಕೊರಲ ಹಾಡು ಅಂದರೆ ಎಲ್ಲರೂ ಒಟ್ಟಾಗಿ ಸೇರಿ ನಾವು ಹಾಡಬೇಕು ಅಂತ. ಬಿಡುಗಡೆಯ ಹಾಡನ್ನು ಒಗ್ಗಟ್ಟಿನಿಂದ ಒಟ್ಟಾಗಿ ನಾವು ಹಾಡಬೇಕು ಎಂದು ಇಲ್ಲಿ ಕವಿ ಹೇಳ್ತಾರೆ. ಮಕ್ಕಳೇ ಅರ್ಥ ಆಯ್ತಲ್ಲ ಮಕ್ಕಳೇ? ನಾವೆಲ್ಲರೂ ಒಂದೇ ಅಂದರೆ ಇಲ್ಲಿ ಸರ್ವಧರ್ಮ ಸಮನ್ವಯತೆಯನ್ನು ಕವಿ ಎತ್ತಿ ತೋರಿಸಿದ್ದಾರೆ ಮಕ್ಕಳೇ ಈ ಒಂದು ಪದ್ಯ ಭಾಗದಲ್ಲಿ. ಈಗ ಪದಗಳ ಅರ್ಥವನ್ನು ನೋಡೋಣ. ಪಂಥ ಅಂದರೆ ಗುಂಪು, ಗುಡಿ ಅಂದರೆ ಬಾವುಟ ಅಥವಾ ಧ್ವಜ. ಗುಡಿ, ಬಾವುಟ, ಧ್ವಜ ಅಥವಾ ಪತಾಕೆ ಅಂತಲೂ ಹೇಳ್ತೀವಿ. ಒಕ್ಕರುಲು ಅಂದರೆ ಒಗ್ಗಟ್ಟು, ಅಂದರೆ ಒಟ್ಟಾಗಿ ಇರುವುದು. ಈಗ ಪದಗಳ ಅರ್ಥವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಈಗ ಈ ಪದ್ಯ ಭಾಗದ ಸಾರಾಂಶವನ್ನು ನೋಡೋಣ. ಜಾತಿ ಮತ ಪಂಥಗಳು ಎಂಬುದನ್ನು ಬಿಟ್ಟು ನಾವೆಲ್ಲರೂ ಮನುಜ ಮತ ಎಂದು ತಿಳಿದು ನಮ್ಮ ಹೆಮ್ಮೆಯ ಮೂರು ಬಣ್ಣದ ಧ್ವಜವನ್ನು ಹಿಡಿದು ಮೆರೆಸಬೇಕು. ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಮನಸ್ಸು ತುಂಬಿ ಧ್ವನಿ ಎತ್ತಿ ಬಿಡುಗಡೆಯ ಹಾಡನ್ನು ಒಟ್ಟಾಗಿ ಹಾಡಬೇಕು ಎಂದು ಕವಿ ಹೇಳುತ್ತಾರೆ. ಅರ್ಥ ಆಯ್ತಲ್ವಾ ಮಕ್ಕಳ ಈ ಪದ್ಯ ಭಾಗದ ಸಾರಾಂಶ? ಎಲ್ಲವನ್ನು ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ. ಈಗ ಭಾಷಾ ಚಟುವಟಿಕೆಗೆ ಬರೋಣ. ನೀವು ಮೊದಲೇ ಈ ಒಂದು ಹಿಂದಿನ ತರಗತಿಯಲ್ಲಿ ಹಿಂದಿನ ಪಾಠಗಳಲ್ಲಿ ಸಂಧಿಯನ್ನು ತಿಳ್ಕೊಂಡಿದ್ರಿ ಅಲ್ವಾ ಮಕ್ಕಳೇ? ವಿವರಣೆಯಾಗಿ ತಿಳ್ಕೊಂಡಿದ್ರಿ, ಅರ್ಥ ಮಾಡ್ಕೊಂಡಿದ್ರಿ. ಅದರ ಬಗ್ಗೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪಠ್ಯಪುಸ್ತಕದಲ್ಲಿ ತೆಗೆದು ನೋಡಿ ಆ ಅಭ್ಯಾಸ ಚಟುವಟಿಕೆಯಲ್ಲಿ ಇದು ಕೊಟ್ಟಿದ್ದಾರೆ, ಈ ಒಂದು ಸಂಧಿಗಳನ್ನು ಕೊಟ್ಟಿದ್ದಾರೆ. ನೀವೀಗಾಗಲೇ ತಿಳ್ಕೊಂಡಿರೋದ್ರಿಂದ ಇದು ಯಾವ ಸಂಧಿ ಅಂತ ಹೇಳಿ ನೀವು ಬಿಡಿಸಿ ಬರೆದು ಆ ಸಂಧಿಯ ಹೆಸರನ್ನು ಹೇಳಬೇಕು. ಸೆರೆ ಇಂದ ಅಂತ ಇದೆ. ಹೇಗೆ ಬಿಡಿಸಿ ಬರೆಯೋದು? ಸೆರೆ ಪ್ಲಸ್ ಇಂದ ಅಲ್ವಾ ಮಕ್ಕಳೇ? ಹಾಗಾದರೆ ಇದು ಯಾವ ಸಂಧಿ? ಯಕಾರಾಗಮ ಸಂಧಿ ಅಲ್ವಾ ಮಕ್ಕಳೇ? ಸೆರೆ ಪ್ಲಸ್ ಇಂದ ಈ ಹೊರಟೋಗಿ ಯಾ ಬಂದಿದೆ ನೋಡಿ, ಅಲ್ಲಿ ಯಾ ಆಗಮ ಆಗಿದೆ, ಆದ್ದರಿಂದ ಇದು ಯಕಾರಾಗಮ ಸಂಧಿ. ಹಾಗೆ ಉಳಿಗಾಲ, ಉಳಿ ಪ್ಲಸ್ ಕಾಲ, ಹಾಗಾದರೆ ಇದು ಯಾವ ಸಂಧಿ? ಆದೇಶ ಸಂಧಿ ನೋಡಿ, ಕಾ ಹೋಗಿ ಗಾ ಆಗಿದೆ ಅಲ್ವಾ ಮಕ್ಕಳೇ? ಉಳಿ ಪ್ಲಸ್ ಕಾಲ, ಉಳಿಗಾಲ, ಇದು ಆದೇಶ ಸಂಧಿ. ಮುಂದೆ ನೋಡೋಣ. ಹತ್ತಡಿಯ, ಹತ್ತು ಪ್ಲಸ್ ಅಡಿಯ, ಯಾವ ಸಂಧಿ ಇದು? ಲೋಪ ಸಂಧಿ ನೋಡಿ, ಅಲ್ಲಿ ಊ ಅನ್ನುವಂಥ ಸ್ವರ ಲೋಪ ಆಗಿದೆ. ಪೂರ್ವ ಪದದ ಕೊನೆಯ ಅಕ್ಷರ ಹತ್ತುನಲ್ಲಿ ಊ ಅನ್ನುವಂಥ ಸ್ವರ ಲೋಪ ಆಗಿದೆ, ಆದ್ದರಿಂದ ಇದು ಲೋಪ ಸಂಧಿ. ಇದನ್ನೆಲ್ಲ ನೀವು ಪರಿಸರ ಸಮತೋಲನ ಪಾಠದಲ್ಲಿ ತಿಳ್ಕೊಂಡಿದ್ರಿ. ಮನದುಂಬಿ ಹೇಗೆ ಬಿಡಿಸೋದು? ಮನ ಪ್ಲಸ್ ತುಂಬಿ ಮನದುಂಬಿ ನೋಡಿ ಮಕ್ಕಳೇ, ಇದು ತಾ ಹೋಗಿ ಅದರ ಬದಲು ಅದೇ ವರ್ಗದ ದಾ ಅಕ್ಷರ ಬಂದಿದೆ, ಆದ್ದರಿಂದ ಇದು ಯಾವ ಸಂಧಿ? ಆದೇಶ ಸಂಧಿ. ಇದನ್ನೆಲ್ಲ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಇವೆಲ್ಲ ಕನ್ನಡ ಸಂಧಿಗಳು, ನೆನಪಿದೆ ಅಲ್ವಾ ಮಕ್ಕಳೇ? ತತ್ಸಮ ತದ್ಭವ, ಏನು ತತ್ಸಮ ತದ್ಭವ ಅಂದರೆ ನೋಡೋಣ. ನಮ್ಮ ಭಾಷಾ ಚಟುವಟಿಕೆಯಲ್ಲಿ ಇದು ಇವೆ. ತತ್ಸಮ ಅಂದರೆ ಏನು ಅಂದರೆ, ಸಂಸ್ಕೃತದಿಂದ ಬದಲಾವಣೆ ಹೊಂದದೆ ಯಥಾವತ್ತಾಗಿ ಕನ್ನಡದಲ್ಲಿ ಬಳಸುವ ಪದಗಳನ್ನು ತತ್ಸಮಗಳು ಎನ್ನುತ್ತಾರೆ. ಅಥವಾ ಹೀಗೂ ಹೇಳ್ಬೋದು, ಸಂಸ್ಕೃತಕ್ಕೆ ಸಮಾನವಾದ ಪದವನ್ನು ತತ್ಸಮ ಎನ್ನುವರು. ಮಕ್ಕಳೇ, ಹಲವಾರು ಪದಗಳನ್ನು ನಾವು ಸಂಸ್ಕೃತದಿಂದ ನೇರವಾಗಿ ತೆಗೆದುಕೊಂಡು ಹಾಗೆ ಕನ್ನಡ ಭಾಷೆಯಲ್ಲಿ ಬಳಸ್ತೇವೆ. ಅಂತಹ ಪದಗಳನ್ನು ನಾವು ತತ್ಸಮಗಳು ಅಂತ ಕರಿತೇವೆ. ಅಂದರೆ ಸಂಸ್ಕೃತಕ್ಕೆ ಸಮನಾಗಿರುವಂತಹ ಪದ ತತ್ ಸಮ, ಅಂದರೆ ಸಂಸ್ಕೃತಕ್ಕೆ ಸಮನಾಗಿರುವಂತಹ ಪದ ತತ್ಸಮ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ತದ್ಭವ ಅಂದರೆ ನೋಡೋಣ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿ ಬರುವ ಶಬ್ದಗಳನ್ನು ತದ್ಭವಗಳು ಎನ್ನುತ್ತೇವೆ. ಅರ್ಥ ಆಯ್ತಲ್ವ ಮಕ್ಕಳೇ? ತದ್ಭವ ಅಂದರೆ ಸಂಸ್ಕೃತದಿಂದ ಹುಟ್ಟಿದ ಪದಗಳು ಎಂದರ್ಥ. ಅಂದರೆ ಸಂಸ್ಕೃತದಿಂದ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಆಗುತ್ತೆ ಅಥವಾ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಹೊಂದಿ ಅದು ಕನ್ನಡ ಭಾಷೆಯಲ್ಲಿ ಬಳಕೆ ಆಗ್ತಾ ಇದ್ದಾವೆ. ಇಂಥ ಪದಗಳನ್ನು ನಾವು ತದ್ಭವಗಳು ಅಂತ ಕರಿತೀವಿ. ಈಗ ನಮ್ಮ ಭಾಷಾ ಚಟುವಟಿಕೆಯಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ, ಅಭ್ಯಾಸ ಮಾಡೋಣ. ನೋಡಿ, ಇಲ್ಲಿ ಪಕ್ಷಿ, ಮುಖ, ಋಷಿ, ಅಕ್ಷರ, ಪ್ರಯಾಣ, ಇವು ತತ್ಸಮಗಳು.
ಇವು ಸಂಸ್ಕೃತದಲ್ಲಿ ಬಳಕೆಯಾಗುವಂತಹ ಪದಗಳು. ಇದನ್ನ ಹೇಗೆ ತದ್ಭವ ರೂಪವನ್ನ ಬರೆಯೋಣ ಈ ಪದಗಳಿಗೆ ನೋಡಿ. ಪಕ್ಷಿ ಅಂದ್ರೆ ಹಕ್ಕಿ, ತದ್ಭವ ರೂಪ. ಮುಖ ಮೊಗ. ಋಷಿಗೆ ತದ್ಭವ ರೂಪ ರಿಸಿ. ಅಕ್ಷರ ಅಕ್ಕರ. ಪ್ರಯಾಣ ಪಯಣ. ಮಕ್ಕಳೇ, ಈಗ ಈ ತದ್ಭವ ರೂಪಗಳನ್ನು ನೀವು ಸಹ ಅಭ್ಯಾಸವನ್ನು ಮಾಡಿ. ಹಾಗೆ ಇನ್ನು ನಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನೋಡೋಣ. ಮೃಗ, ರಾಜ, ವರ್ಣ, ವಸನ, ಲಕ್ಷ್ಮಿ ಅಂತ ಕೊಟ್ಟಿದ್ದಾರೆ. ಈಗ ಮೃಗ ಅನ್ನೋದಕ್ಕೆ ತದ್ಭವ ರೂಪ ಏನು? ಮಿಗ. ರಾಜ ಇದಕ್ಕೆ ತದ್ಭವ ರೂಪ ಏನು? ರಾಯ. ವರ್ಣ, ವರ್ಣ ಅನ್ನೋದಕ್ಕೆ ತದ್ಭವ ರೂಪ ಏನು? ಬಣ್ಣ. ವಸನ, ವಸನ ಅಂದರೆ ತದ್ಭವ ರೂಪ ಬಸನ. ಲಕ್ಷ್ಮಿ ಇದಕ್ಕೆ ತದ್ಭವ ರೂಪ ಲಕ್ಷ್ಮಿ. ಮಕ್ಕಳೇ, ಈ ಒಂದು ತತ್ಸವ ತದ್ಭವಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ. ಹಾಗೆ ಇದನ್ನು ನೀವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವ್ಯಾಕರಣಾಂಶ ಪುಸ್ತಕಗಳನ್ನು ಅದರಲ್ಲಿ ಇನ್ನೂ ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸಿ ತಿಳ್ಕೊಳ್ಳಿ. ಮೌಲ್ಯಮಾಪನ ಚಟುವಟಿಕೆಗೆ ಬರೋಣ. ಇವತ್ತು ಏನೇನು ನಾವು ತಿಳ್ಕೊಂಡ್ವಿ ಅದ್ರ ಬಗ್ಗೆ ನಾವು ಒಂಚೂರು ಪುನರ್ಮನನ ಮಾಡೋಣ. ಈ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೆನಪು ಮಾಡ್ಕೊಳ್ಳೋಣ ಮಕ್ಕಳೇ. ಯಾವುದು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ? ಯಾವುದು ನೆನಪು ಮಾಡ್ಕೊಳ್ಳಿ. ದಟ್ಟವಾದ ಕತ್ತಲೆಯು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ. ಉತ್ತರವನ್ನು ನೋಡೋಣ ಮಕ್ಕಳೇ. ದಟ್ಟವಾದ ಕತ್ತಲೆಯು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ. ಎಲ್ಲ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ತಾ ಇದ್ದೀನಿ. ಯಾವ ಪ್ರಶ್ನೆ ನೋಡೋಣ. ತಿಳಿ ನೀರ ಮಳೆ ಏಕೆ ಸುರಿಯಬೇಕು? ಉತ್ತರವನ್ನು ನೋಡೋಣ ಮಕ್ಕಳೇ. ಎಲ್ಲರ ಮೈ ಮನಸ್ಸುಗಳಲ್ಲಿ ದಾಸ್ಯವೆಂಬ ಕೊಳಕುಗಳು ಆವರಿಸಿದೆ. ಈ ಕೊಳಕುಗಳನ್ನು ತೊಳೆಯಲು ತಿಳಿ ನೀರಿನ ಮಳೆಯು ಸುರಿಯಬೇಕು ಎಂದು ಕವಿ ಹೇಳುತ್ತಾರೆ. ಅಲ್ವಾ ಮಕ್ಕಳೇ, ಎಲ್ಲರ ಮೈ ಮನಸ್ಸುಗಳಲ್ಲಿ ದಾಸ್ಯವೆಂಬ ಕೊಳಕು ಆವರಿಸಿದೆ. ಈ ಕೊಳಕನ್ನು ತೊಳೆಯೋದಕ್ಕೆ ನಾವು ಏನಾಗಿ ಹೇಳ್ತಾರೆ, ತಿಳಿ ನೀರಿನ ಮಳೆಯು ಸುರಿಯಬೇಕು ಅಂತ ಕವಿ ಹೇಳ್ತಾರೆ. ಈಗ ಕಡಲುಗಳ ರಾಣಿಗೆ ಇನ್ನೂ ಉಳಿಗಾಲವಿಲ್ಲವೇಕೆ ನೋಡೋಣ. ಉತ್ತರ, ದಾಸ್ಯದಲ್ಲಿರುವ ಭಾರತೀಯರು ಸ್ವಾತಂತ್ರ್ಯ ಪಡೆಯುವುದಕ್ಕಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಸಿಡಿಲ ಮರಿಗಳಾಗಿದ್ದಾರೆ. ಪ್ರಳಯ ಕಾಲದ ರುದ್ರರಾಗಿದ್ದಾರೆ. ಆದ್ದರಿಂದ ಕಡಲುಗಳ ರಾಣಿ ನಿನಗೆ ಉಳಿಗಾಲವಿಲ್ಲ ಎಂದು ಕವಿ ಹೇಳುತ್ತಾರೆ. ಅರ್ಥ ಆಯ್ತಲ್ವಾ ಮಕ್ಕಳೇ. ಈಗ ಮೌಲ್ಯಮಾಪನ ಚಟುವಟಿಕೆ ಇನ್ನೊಂದಿದೆ ನೋಡೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳೊಂದಿಗೆ ಭರ್ತಿ ಮಾಡಿ. ಒಂದೇ ಬಿಟ್ಟ ಸ್ಥಳ ನೋಡೋಣ. ಇನ್ನೆಲ್ಲ ನೀನೇಳು ಡ್ಯಾಶ್ ರಾಣಿ. ಯಾವ ರಾಣಿ ನೆನಪು ಮಾಡ್ಕೊಳ್ಳಿ? ಕಡಲುಗಳ ರಾಣಿ. ಎರಡನೇದು ನೋಡೋಣ. ಹಾಡುವೆವು ಬಿಡುಗಡೆಯ ಡ್ಯಾಶ್ ಹಾಡು. ಎಂಥ ಹಾಡಾಡಬೇಕು ನಾವು ನೆನಪು ಮಾಡ್ಕೊಳ್ಳಿ? ಒಕ್ಕೊರಲ ಹಾಡು. ಅಲ್ವಾ ಮಕ್ಕಳೇ, ಎಲ್ಲ ಬರ್ಕೊಂಡ್ರಾ? ವೆರಿ ಗುಡ್. ಈಗ ಭಾಷಾ ಚಟುವಟಿಕೆ. ಈ ಕೆಳಗಿನ ವಾಕ್ಯಗಳನ್ನು ವೇಗವಾಗಿ ಓದುವುದನ್ನು ಅಭ್ಯಾಸ ಮಾಡಿ. ನೋಡಿ, ನಿಮ್ಮ ಭಾಷಾ ಚಟುವಟಿಕೆಯಲ್ಲಿ ಈ ಒಂದು ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅದನ್ನು ವೇಗವಾಗಿ ಓದುವುದನ್ನು ಅಭ್ಯಾಸ ಮಾಡಬೇಕು. ನೋಡೋಣ ಮಕ್ಕಳೇ. ಸದ್ದುಗಿದ್ದು ಮಾಡಿಗೀಡಿದರೆ ಮುದ್ದುಗಿದ್ದಾಗಿರುವ ಗುದ್ದುಗಿದ್ದುಗಳು ಬಿದ್ದುಗಿದ್ದಾವು. ಈ ರೀತಿ ವೇಗವಾಗಿ ಓದೋದನ್ನು ಅಭ್ಯಾಸ ಮಾಡಬೇಕು. ಸದ್ದುಗಿದ್ದು ಮಾಡಿಗೀಡಿದರೆ ಮುದ್ದುಗಿದ್ದಾಗಿರುವ ಗುದ್ದುಗಿದ್ದುಗಳು ಬಿದ್ದುಗಿದ್ದಾವು. ಬಸಪ್ಪನ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ವಾಸನೆ. ಬಸಪ್ಪನ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ವಾಸನೆ. ಈ ಥರ ಹಾಗೆ ಎಲ್ಲವನ್ನು ಅಭ್ಯಾಸ ಮಾಡಿ ನೀವು ಇದನ್ನು ವೇಗವಾಗಿ ಓದೋದನ್ನು ಅಭ್ಯಾಸ ಮಾಡಬೇಕು ಮಕ್ಕಳೇ. ಈಗ ಗೃಹಪಾಠ ಹಂತಕ್ಕೆ ಬಂದಿದ್ದೇವೆ. ನಿಮಗೆ ಕೆಲವೊಂದು ಚಟುವಟಿಕೆಗಳನ್ನು ಗೃಹಪಾಠಕ್ಕೆ ಕೊಡ್ತೀನಿ. ಮನೆಯಲ್ಲಿ ಕೆಲಸವನ್ನು ಮಾಡಿ, ಮನೆಯಲ್ಲಿ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ರೈಟ್ ಹಾಕ್ಸ್ಕೊಳ್ಳಿ. ಒಂದನೇ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು, ನಮ್ಮ ಗುಡಿಯು ಅಂದರೆ ಬಾವುಟ ಎಷ್ಟು ಬಣ್ಣಗಳನ್ನು ಹೊಂದಿದೆ? ಇದಕ್ಕೆ ಉತ್ತರವನ್ನು ಬರೆದು ನೀವು ಅಭ್ಯಾಸ ಮಾಡಿ. ಈ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಒಂದು, ಒಕ್ಕೊರಲ ಹಾಡನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಬಯಸುತ್ತಾರೆ? ಒಕ್ಕೊರಲ ಹಾಡನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಬಯಸುತ್ತಾರೆ?
ಎಲ್ಲ ಬರ್ಕೊಳ್ಳಿ ಮಕ್ಕಳೇ ನಿಮ್ಮ ನೋಟ್ ಪುಸ್ತಕದಲ್ಲಿ. ಹಾಗೆ ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ. ನೋಡೋಣ, ಮೇಲೇರಿಸು, ಎರಡನೇದು ಬೆಟ್ಟದಾವರೆ, ಮೂರನೇದು ಗುರುವನ್ನು, ಮತ್ತೆ ನಾಳೆಯಿಂದ. ಈ ಪದಗಳನ್ನು ಬಿಡಿಸಿ ಬರೆದು ಅವುಗಳು ಯಾವ ಸಂಧಿ ಅಂತ ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ. ಈಗ ಮತ್ತೊಂದು ಗೃಹಪಾಠವನ್ನು ಕೊಡ್ತಾ ಇದ್ದೀನಿ. ಈ ತತ್ಸಮಗಳಿಗೆ ತದ್ಭವ ಪದಗಳನ್ನು ಬರೆಯಿರಿ. ನೋಡೋಣ, ಶಕ್ತಿ, ಶೂನ್ಯ, ಪೃಥ್ವಿ, ಪುಸ್ತಕ, ಕಾರ್ಯ, ಕುಮಾರ, ಈ ಆರು ಪದಗಳಿಗೆ, ಆರು ತತ್ಸಮಗಳಿಗೆ ತದ್ಭವ ರೂಪಗಳನ್ನು ಬರೆದು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸಿ. ನಿಮಗೆ ಇದನ್ನು ವ್ಯಾಕರಣಾಂಶ ಪುಸ್ತಕದಲ್ಲಿ ಇದರ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅದರಲ್ಲಿ ಹುಡುಕಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ ಇದಕ್ಕೆ ತದ್ಭವ ರೂಪಗಳನ್ನು ಬರೀರಿ. ಹಾಗೆ ಒಂದು ಚಟುವಟಿಕೆಯನ್ನು ಕೊಡ್ತೀನಿ ಮಕ್ಕಳೇ. ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖರ ಹೆಸರುಗಳನ್ನು ಪಟ್ಟಿ ಮಾಡಿ ಅವರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ. ಗೊತ್ತಾಯ್ತಲ್ವಾ ಮಕ್ಕಳೇ? ಈ ಪದ್ಯದಲ್ಲಿ ಎರಡನೇ ಹಾಗೂ ಐದನೇ ಪದ್ಯಗಳನ್ನು ಕಂಠಪಾಠ ಮಾಡಿ. ಎಲ್ಲ ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಡಿ, ನಮ್ಮ ದೇಶಕ್ಕಾಗಿ ಹೋರಾಡದಂತಹ ಮಹನೀಯರ ಅಥವಾ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನೆಲ್ಲ ಪಟ್ಟಿ ಮಾಡಿ ಅವರ ಒಂದು ಸಾಧನೆಯನ್ನು, ಅವರ ಮಾಹಿತಿಯನ್ನು ಸಂಗ್ರಹಿಸಿ ಹಾಗೆ ಈ ಪದ್ಯದಲ್ಲಿ ಎರಡನೇ ಹಾಗೂ ಐದನೇ ಪದ್ಯಗಳನ್ನು ಕಂಠಪಾಠ ಮಾಡಿ. ಮಕ್ಕಳೇ, ನಾವು ಆ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ನಾವು ಹುಟ್ಟದೇ ಇರ್ಬೋದು ಅಥವಾ ನಾವು ಆ ರೀತಿ ಸೇವೆಯನ್ನು ಮಾಡದೇ ಇರ್ಬೋದು. ಆದರೆ ನಮ್ಮ ದೇಶಕ್ಕಾಗಿ ನಮ್ಮದೇ ಆದಂತಹ ರೀತಿಯಲ್ಲಿ ಒಂದು ಅಳಿಲು ಸೇವೆಯನ್ನು ಮಾಡಬೇಕಾಗುತ್ತೆ. ಅದು ನಮ್ಮ ಕರ್ತವ್ಯ. ನಮ್ಮ ದೇಶಕ್ಕಾಗಿ ನಾವು ಅಳಿಲು ಸೇವೆಯನ್ನು ಮಾಡಬೇಕು. ವಿವಿಧ ಚಟುವಟಿಕೆಗಳ ಮೂಲಕ, ವಿವಿಧ ಒಂದು ಸಂಪನ್ಮೂಲಗಳ ಮೂಲಕ ನಾವು ನಮ್ಮ ದೇಶಕ್ಕೆ ಒಂದು ಅಳಿಲು ಸೇವೆಯನ್ನು ಮಾಡಬೇಕಾಗತ್ತೆ. ಹಾಗೆ ದೇಶ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ದೇಶಕ್ಕಾಗಿ ಏನನ್ನು ಕೊಟ್ಟಿವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮಕ್ಕಳೇ. ದೇಶಕ್ಕಾಗಿ ಹೋರಾಡದವ್ರನ್ನ ಮಾದರಿಯಾಗಿಟ್ಕೊಂಡು ನಾವು ಈ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು. ನನ್ನ ನಾಗರತ್ನಮ್ಮ ಬಿ, ಸಹಶಿಕ್ಷಕಿ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಪಾಪರೆಡ್ಡಿಪಾಳ್ಯ, ಬೆಂಗಳೂರು ದಕ್ಷಿಣ ವಲಯ ಒಂದು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಧನ್ಯವಾದಗಳು. ಹೊಸ ಹಾದಿಯಲ್ಲಿ ಜೊತೆಗೂ